subscribe now and press the bell icon. Never miss an update. Hi friends, Panipal Kitchen Rahakarige Swagata. Ivattu nanu nimge ಕ್ಯಾಪ್ಸಿಕಮ್ ಎಣ್ಣೆಗಾಯಿ ಅಥವಾ ದೊಣ್ಣೆ ಮೆಣಸಿನಕಾಯಿ ಎಣ್ಣೆಗಾಯಿ ಬರುವ ಕ್ಯಾಪ್ಸಿಕಮ್ ಅಂದರೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಫ್ರೆಶ್ ಬೇಬಿ ಕ್ಯಾಪ್ಸಿಕಮ್ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ, ತೊಳೆದು ಇಟ್ಟಿದ್ದೀನಿ. ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ. 2 ಟೀಸ್ಪೂನು ಗುರೆಳ್ಳು ಅಥವಾ ನಿಗ್ಗರ್ ಸೀಡ್ಸು ಹುಚ್ಚೆಳ್ಳು ಅಂತಾರಲ್ಲ, ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಹುರ್ಕೊಳ್ಳಿ, ಅದು ಚಟಪಟ ಅಂತ ಸಿಡಿಯುತ್ತೆ ನೋಡಿ, ಅಷ್ಟು ತಂಗ ಹುರ್ಕೊಳ್ಳಿ. ಮತ್ತು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ 3/4 ಕಪ್ಪು ಕೊಬ್ಬರಿನ ಲೋ ಫ್ಲೇಮಲ್ಲಿ ಹಾಕ್ಬಿಟ್ಟು ಅದೇ ಪ್ಯಾನ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಕ್ರಿಸ್ಪಿ ಮತ್ತು ಬ್ರೌನ್ ಆಗೋ ತನಕ ಹುರ್ಕೊಳ್ಳಿ. ಅದನ್ನು ಟ್ರಾನ್ಸ್ಫರ್ ಮಾಡಿ ಈಗ 1 ಟೀಸ್ಪೂನು ಕುಕ್ಕಿಂಗ್ ಆಯಿಲ್ ಎಣ್ಣೆನ ಹಾಕ್ಕೊಂಡು ಅದು ಬಿಸಿ ಆಗುತ್ತೋ ಅದಕ್ಕೆ 1/2 ಇಂಚ್ದು ಸಿನಮನ್ ಪೀಸ್ ಹಾಕಿ 2 ತುಂಡು ಮಾಡಿ ಹಾಕಿದ್ದೀನಿ. ಹಾಗೆ 3 ಲವಂಗ ಹಾಕ್ಕೊಳ್ಳಿ ನೋಡಿ, ಅದರಲ್ಲೇ ಕುದಿತಾ ಇದೆ ಹೌದಾ. ಈಗ ಅದಕ್ಕೆ 3 ರಿಂದ 4 ಬೆಳ್ಳುಳ್ಳಿ ಪಾಟ್ಸ್ ಹಾಕ್ಕೊಳ್ಳಿ, ಅದನ್ನು ಅದರಲ್ಲೇ ಹುರ್ಕೊಳ್ಳಿ 1 ನಿಮಿಷದ ತನಕ ಚೆನ್ನಾಗಿ. ಅದವಾಗೆಲ್ಲ ಹುರಿದು ಬಂದುಬಿಡುತ್ತೆ, ಪರಿಮಳಯುಕ್ತ ಆಗುತ್ತೆ. ಹಾಗೆ 4 ಟೀಸ್ಪೂನು ಕೊತ್ತಂಬರಿ ಬೀಜ ಹಾಕ್ಕೊಳ್ಳಿ, ಧನಿಯಾ ಕಾಳು, ಅದನ್ನು ಚೆನ್ನಾಗಿ ಅದರಲ್ಲಿ ಹುರ್ಕೊಳ್ಳಿ. ಎಣ್ಣೆಲೇ ಹುರ್ಕೊಳ್ಳಿ, ಲೋ ಫ್ಲೇಮಲ್ಲೇ ಇಡಿಯೋ ನೋಡಿ. ಈಗ ಅದು ಗಮ್ಮಂತ ಪರಿಮಳ ಬರ್ತಾ ಇದೆ ಅನ್ಬೇಕಾದ್ರೆ 2 ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಅದಕ್ಕೆ, ಅದನ್ನು ಅದರಲ್ಲೇ ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ ಅರೋಮೆಟಿಕ್ ಆಗೋ ತನಕ. ಆಯ್ತಲ್ಲ, ಈಗ ಅದನ್ನು ಅದೇ ಪ್ಲೇಟಿಗೆ, ಮೊದಲು ಟ್ರಾನ್ಸ್ಫರ್ ಮಾಡಿದ್ದೀವಲ್ಲ ನಾವು ಕೊಬ್ಬರಿಗಿಬ್ಬರಿ, ಅದೇ ಪ್ಲೇಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ. ಈಗ ಅದನ್ನೆಲ್ಲ ಬ್ಲೆಂಡರ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಹುರಿದಿದ್ದು, ಡ್ರೈ ರೋಸ್ಟ್ ಮಾಡಿದ್ದು ಮತ್ತು ಎಣ್ಣೆ ಹಾಕಿವ್ರದ್ದು ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ನಾನು ಫ್ರೈ ಮಾಡಿಟ್ಟಿದ್ದೀನಿ 2 ಟೇಬಲ್ಸ್ಪೂನು ನೀರುಳ್ಳಿ ಹಾಕಿ, ಹಾಗೆ 2 ಟೇಬಲ್ಸ್ಪೂನು ಹುರಿದಂಥ ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಸತಿ ಪಲ್ಸ್ ಮಾಡ್ಕೊಳ್ಳಿ ನೋಡಿ, ಪರ್ಫೆಕ್ಟ್ ಆಗೈತೆ ಪಲ್ಸು. ನೀರು ಹಾಕೋಬಾರ್ದು, ಪಲ್ಸ್ ಅಂದರೆ ನೀರು ಹಾಕೋಬಾರ್ದು ಯಾವತ್ತು. ಈಗ 2 ಟೀಸ್ಪೂನು ಅದಕ್ಕೆ ಬೆಲ್ಲ ಹಾಕ್ಕೊಳ್ಳಿ, ಬೆಲ್ಲ ಆಪ್ಷನಲ್ ಅಲ್ಲ, ಬೆಲ್ಲ ಎಣ್ಣೆಗಾಯಿಗೆ ಬೇಕೇ ಬೇಕು, ಸ್ವಲ್ಪ ಹೆಚ್ಚು ಕಮ್ಮಿ ಹಾಕೋಬೋದು ಅಷ್ಟೇ. 1/3 ಟೀಸ್ಪೂನು ಮೆಣಸಿನ ಪುಡಿ ಹಾಕ್ಕೊಳ್ಳಿ, ಹಾಗೆ 2 ಟೇಬಲ್ಸ್ಪೂನು ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, 1/5 ಟೀಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ, ಹಾಗೆ ಉಪ್ಪು ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಹುಣಸೆಹಣ್ಣು ಅದರ ಪಲ್ಪು 2 ಟೀಸ್ಪೂನ್ ಹಾಕ್ಕೊಳ್ಳಿ, ತೆಳ್ಳಗಿದೆ ಅದು ನೀರು. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಕಾದರೆ ಒಂಚೂರು ನೀರು ಹಾಕ್ಕೊಂಡು ಗಟ್ಟಿ ಮಸಾಲೆ ಮಾಡ್ಕೋಬೇಕು. ಈಗ ನೋಡಿ ನಾನು ಇದನ್ನು ದೊಣ್ಣೆ ಮೆಣಸಿನ್ಕಾಯಿನ ಅದರದ್ದು ಇದು ತೆಗೀರಿ, ಚಾಪ್ ಮೇಲ್ಗಡೆದು ಇದಿರುತ್ತಲ್ಲ ಅದು ತೆಗೀರಿ, ಅದು ದಂಟು ಮಾತ್ರ ತೆಗೆದ್ಬಿಟ್ಟು ಅದ್ರ ತುಂಡುಗಳೆಲ್ಲ ಹಾಕ್ಬೋದು. ಇದು ಬೀಜ ಎಲ್ಲ ತೆಕ್ಕೊಳ್ಳಿ, ಈಗ ಪೂರ್ತಿ ಬೀಜ ತೆಕ್ಕೊಳ್ಳಿ ನೋಡಿ, ತೆಗೆದಿದ್ದೀನಿ ಎಲ್ಲ ಬೀಜ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ, ಖಾಲಿ ಮಾಡಿದ್ದೀನಿ ಹೌದಾ ನೋಡಿ. ಈಗ ಅದರಲ್ಲಿ ನಾವು ಮಸಾಲೆ ತುಂಬಿಸ್ಕೋಬೇಕು, ಇರೋದನ್ನು ತೋರಿಸ್ತೀನಿ, ಇಟ್ಟಿದ್ದನ್ನು ತೋರಿಸ್ತಾ ಇದ್ದೀನಿ, ಎಲ್ಲನೂ ಒಟ್ಟಿಗೆ ತೆಗೆದುಬಿಟ್ಟಿದ್ದೀನಿ. ಇವಾಗ ನೋಡಿ ಒಂದು ಮಸಾಲೆ ತುಂಬ ತೋರಿಸ್ತಿದ್ದೀನಿ, ಅದರಲ್ಲಿ ಅದು ಖಾಲಿ ಇರುತ್ತೆ, ಜಸ್ಟ್ ಮಸಾಲೆ ತುಂಬಿಸ್ಕೊಳ್ಳಿ ಅದರಲ್ಲಿ. ಆಯ್ತಲ್ಲ, ಬೌಲಲ್ಲಿ ಇಟ್ಬಿಡಿ. ಈಗ ಒಂದು ಪ್ಯಾನ್ಗೆ 4 ಟೀಸ್ಪೂನು ಎಣ್ಣೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ, ಅದು ಕಾಯತ್ಲು ಅದಕ್ಕೆ 1/2 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ, 1/2 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ, 2 ಒಟ್ಟಿಗೆ ಚೆನ್ನಾಗಿ ಸಿಡಿತಾ ಇದೆ ಅನ್ಬೇಕಾದ್ರೆ 5 ರಿಂದ 6 ಸ್ವಲ್ಪ ಜಜ್ಜಿಟ್ಟಿದ್ದೀನಿ ಬೆಳ್ಳುಳ್ಳಿ, ಅದನ್ನ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಎಲ್ಲ ಒಟ್ಟಿಗೆ ಚೆನ್ನಾಗಿ ಹುರಿತಾ ಇದೆ ನೋಡಿ ಹೌದಾ. ಈಗ ಅದಕ್ಕೆ ಸಣ್ಣ ಕಟ್ ಮಾಡಿರೋಂಥ ನೀರುಳ್ಳಿ 2/3 ಕಪ್ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ, ಅಲ್ಲಿ ಹಾಕಿದ್ದೀವಿ ಇಲ್ಲಿ ಸ್ವಲ್ಪ ಹಾಕಿದರೆ ಸಾಕು, ಬೇಕಾದ್ರೆ ಆಮೇಲೆ ಹಾಕೋಬೋದು, ಇಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಮಸಾಲೆಗೆ ಆಲ್ರೆಡಿ ಹಾಕಾಗಿದೆ ಅಲ್ಲ, ಹೀಗೆ ಅದು ಇದಕ್ಕೆ ಇಲ್ಲಿರೋದು ಸೀಸನಿಂಗ್ಗೆ ನೋಡಿ, ಚೆನ್ನಾಗಿ ಫ್ರೈ ಆಗಿ ಬಂದ್ಬಿಡ್ತು ನೀರುಳ್ಳಿ ಹೌದಾ. ಹೀಗೆ ಫ್ರೈ ಆದರೆ ತುಂಬ ರುಚಿಯಾಗುತ್ತೆ. ಮತ್ತು 1/5 ಟೀಸ್ಪೂನ್ ಅದಕ್ಕೆ ಬ್ಯಾಡಗಿ ಮೆಣಸಿನ ಪುಡಿ ಹಾಕ್ಕೊಳ್ಳಿ, ಒಂದು ಮಿಕ್ಸ್ ಕೊಡಿ. ಆಯ್ತಲ್ಲ, ಹಾಗೆ 2 ಕಟ್ ಮಾಡಿದಂಥ ಟೊಮೆಟೋನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಂಡು ಪ್ಯೂರಿ ಮಾಡ್ಕೊಳ್ಳಿ ಅದನ್ನ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೀರಿಗೀರೇನು ಹಾಕೋಬಾರ್ದು. ಈಗ ಪ್ಯೂರಿನ ಈ ಪ್ಯಾನ್ಗೆ ಹಾಕ್ಕೊಳ್ಳಿ, ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ ಕಂಬೈನ್ ಆಗೋ ತನಕ. ಈಗ ಅದು ನೋಡಿ ಥಿಕ್ಕನ್ ಆಗಿಬಿಡ್ತು, ಮಶಿಯಾಗಿ ಆಯಿಲ್ ರಿಲೀಸ್ ಆಯಿತು ಹೌದಾ, ಪರ್ಫೆಕ್ಟಾಗಿ ಆಗ್ಬಿಡ್ತು. ಈಗ ನಾವು ಮಸಾಲೆ ತುಂಬಿದ್ದೀವಲ್ಲ ಅದನ್ನು ಉಲ್ಟಾ ಇಡಿ ಇದರಲ್ಲಿ, ಯಾಕಂದರೆ ಒಂದ್ಸತಿ ಅದರಲ್ಲಿ ಮಸಾಲೆ ಇದಾಗುತ್ತೆ, ಗಟ್ಟಿ ಆಗಿಬಿಡುತ್ತೆ, ಆಮೇಲೆ ಅದನ್ನು ಸೀದಾ ಇಡ್ಬೋದು. 5 ನಿಮಿಷ ಕವರ್ ಆ್ಯಂಡ್ ಕುಕ್ ಮಾಡಿ, ಇವಾಗ ಚೆಕ್ ಮಾಡಿ, ಅದು ಉಲ್ಟಾ ಸೈಡ್ನಲ್ಲಿ ಇದಾಗಿರುತ್ತೆ, ಮೆದುವಾಗಿರುತ್ತೆ, ನಮಗೆ ಇಡೋಕ್ಕೆ ಚೆನ್ನಾಗಾಗುತ್ತೆ ಆವಾಗ ನೋಡಿ. ಇವಾಗ ಎಲ್ಲನೂ ರಿವರ್ಸ್ ಮಾಡಿ ಕರೆಕ್ಟಾಗಿ ಇಟ್ಬಿಡಿ. ಇವಾಗ ಎಕ್ಸ್ಟ್ರಾ ಇರೋ ಮಸಾಲೆ ಮತ್ತು ಅದಕ್ಕೊಂದು ಸ್ವಲ್ಪ ನೀರು ಹಾಕಿದ್ದೀನಿ ಅದನ್ನು ಹಾಕ್ಕೊಂಬಿಡಿ. ಈಗ ಅದು ಪೀಸಸ್ ಇದೆಯಲ್ಲ ಅದನ್ನು ಅದಕ್ಕೆ ಹಾಕ್ಕೊಳ್ಳಿ, ನಾವು ಕಟ್ ಮಾಡಿ ಉಳಿದಿದ್ದ ಪೀಸಸ್ ಇದೆಯಲ್ಲ ಮೇಲ್ಗಡೆದು ಅದು
ಈಗ ಕವರ್ ಅಂಡ್ ಕುಕ್ ಮಾಡಿ 8 ನಿಮಿಷ ತನಕ ಆಫ್ಟರ್ 8 ನಿಮಿಷ ಚೆಕ್ ಮಾಡಿ 8 ನಿಮಿಷ ಅದು ನೋಡಿ ಎಷ್ಟು ಚೆನ್ನಾಗಿ ಬೆಂದು ಬಂದ್ಬಿಟ್ಟಿದೆ ಹೌದಾ ಮಸಾಲೆ ಎಲ್ಲ ಅದರಲ್ಲಿದೆ ಎಷ್ಟು ಚೆನ್ನಾಗಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ನಿಮಗೆ ಈಗ ರೆಡಿ ಆಯಿತು ದೊಣ್ಣೆ ಮೆಣಸಿನಕಾಯಿ ಎಣ್ಣೆಗಾಯಿ ಇದನ್ನು ರೊಟ್ಟಿ ಜೊತೆ ಚಪಾತಿ ಜೊತೆ ಇವನ್ನ ಅನ್ನ ಜೊತೆನೂ ಬೇಳೆ ಜೊತೆ ಸವಿಬೋದು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಕೆಲವು ಲಿಂಕ್ಸ್ ಹಾಕಿರ್ತೀನಿ ದಯಮಾಡಿ ಚೆಕ್ ಮಾಡಿ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್.